ಬಸವ ಕೇಂದ್ರ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ ಸಂಸ್ಥಾನ ಮಠ ಇಳಕಲ್ ಅಂತಾರಾಷ್ಟ್ರೀಯ ಬಸವ ಪುರಸ್ಕಾರ ಮತ್ತು ರಾಜ್ಯ ಸಂಯಮ ಪ್ರಶಸ್ತಿ ಪುರಸ್ಕೃತರಾದ ಪೂಜ್ಯ ಶ್ರೀ ಮಹನೀ ಪ್ರ ಡಾಕ್ಟರ್ ಮಹಾಂತ ಶಿವಯೋಗಿಗಳು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಇವರ ಸಂಸ್ಕರಣೆಯ 94ನೇ ಹುಟ್ಟು ಹಬ್ಬದ ನಿಮಿತ್ತ ವ್ಯಸನಮುಕ್ತ ದಿನಾಚರಣೆಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಪಾದಯಾತ್ರೆ ಮಾಡಿ ಘೋಷಣೆ ಕೂಗುತ್ತಾ ನಂತರ ಶ್ರೀಮಠಕ್ಕೆ ಆಗಮಿಸಿದರು. ನಂತರ ವೇದಿಕೆ ಮೇಲಿದ್ದ ಶ್ರೀಗಳು ಗಣ್ಯರು ಡಾಕ್ಟರ್ ಮಹಾಂತ ಶಿವಯೋಗಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇದೇ ವೇಳೆ ಪೂಜ್ಯ ಶ್ರೀ ಮಹನೀಪ್ರ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಮಣ್ಣಿನ ಮೂರ್ತಿಯನ್ನು ಮಾಡಿದ ರಾಜು ಮಲಾರ್ಕನ್ ಅವರ ಮಗ ಗಣೇಶ್ ಮಲಾರ್ಕನ್ ಅವರು ಮಾಡಿದ ಮಣ್ಣಿನ ಮೂರ್ತಿಯನ್ನು ಗುರುಮಹಾಂತ ಶ್ರೀಗಳು ಉದ್ಘಾಟನೆ ಮಾಡಿದರು. ನಂತರ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಇಳಕಲ್ ತಾಲೂಕು ತಹಸೀಲ್ದಾರ್ ಸತೀಶ್ ಕುಡಿಲ್ಗಿ ಅವರು ವ್ಯಸನಮುಕ್ತ ದಿನಾಚರಣೆಯ ಕುರಿತು ಮಾತನಾಡಿದರು. ನಂತರ ವ್ಯಸನಮುಕ್ತ ದಿನಾಚರಣೆಯ ಅಂಗವಾಗಿ ಶ್ರೀ ಗುರುಮಹಂತ ಶ್ರೀಗಳು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಈ ಸಂದರ್ಭದಲ್ಲಿ ಇಳಕಲ್ ನಗರಸಭೆ ಆಯುಕ್ತರಾದ ಶ್ರೀನಿವಾಸ್ ಜಾಧವ್, ಎಸ್ಯುಎಂ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಸದಸ್ಯರು, ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ನಗರದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು, ಶಿಕ್ಷಕ ಶಿಕ್ಷಕಿಯರು ಸೇರಿದಂತೆ ನಗರದ ಗಣ್ಯರು, ಸಾರ್ವಜನಿಕರು, ಶ್ರೀಮಠದ ಭಕ್ತರು ಭಾಗಿಯಾಗಿದ್ದರು. ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಈ ಒಂದು ಮುಕ್ತರನ್ನಾಗಿ ಮಾಡಲು